ವೆಲ್ಕಮ್ ಬ್ಯಾಕ್. ಅಭಿಮಾನ ಅನ್ನೋದು ಪ್ರೇರಣೆ ಪಡೆಯುತ್ತೆ ಅಂದರೆ ಬಹುಶಃ ಅಪ್ಪೋರ್ನ ನೋಡಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಅಪ್ಪೋರ್ನ ನಾವೆಲ್ಲರೂ ಕೂಡ ಕಳೆದುಕೊಂಡು ಇವತ್ತಿಗೆ 15 ದಿನಗಳು. ಅವರು ಅಪ್ಪೋರು ಅಗಲೋ ಮುನ್ನ 4-6 ಜನಕ್ಕೆ ಅಂದರೆ ಅಂಧರಿಗೆ ಬೆಳಕಾಗಿರೋದನ್ನು ಗಮನಿಸಿದ್ದೀವಿ. ಇದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡಿರುವ ಒಂದಷ್ಟು ಯುವಕರ ಗುಂಪು ಏನು ಮಾಡ್ತಾ ಇದೆ, ಹಾಗಾದರೆ ಯಾವ ರೀತಿಯಾಗಿ ಪ್ರೇರಣೆ ತೆಗೆದುಕೊಂಡಿದ್ದಾರೆ ಅಪ್ಪೋರ್ನ ನೋಡ್ಕೋಬರೋಣ. ಸಾಮಾನ್ಯವಾಗಿ ನೆಚ್ಚಿನ ನಾಯಕ ನಟರನ್ನ ಹೋಲುವಂತೆ ಕಾಸ್ಟ್ಯೂಮ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಹಳೆ ಟ್ರೆಂಡ್. ಆದರೆ ಕೋಲಾರದಲ್ಲಿ ಅಪ್ಪುರಿಂದ ಇನ್ಸ್ಪೈರ್ ಆದ ಸಾಕಷ್ಟು ಯುವಕರು ಅವರ ಹಾದಿಯಲ್ಲಿ ನಡೀತಾ ಇದ್ದಾರೆ. ಹೌದು, ಸ್ಯಾಂಡಲ್ವುಡ್ ರಾಜಕುಮಾರ ಅಪ್ಪು ಅವರ ಸಾಮಾಜಿಕ ಕಳಕಳಿ ಸಾಕಷ್ಟು ಜನರಿಗೆ ಆದರ್ಶವಾಗಿದೆ. ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಹಿನ್ನೆಲೆ ಕೋಲಾರದಲ್ಲಿ ಅಪ್ಪು ಅಭಿಮಾನಿಗಳು ನೇತ್ರದಾನ, ರಕ್ತದಾನ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅದಾದ ಬಳಿಕ ಈಗ ಮತ್ತೆ ನೂರಾರು ಪುನೀತ್ ಅಭಿಮಾನಿಗಳು ರಕ್ತದಾನ ಮಾಡಿ ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ. ನಮ್ಮ ಕಣ್ಣುಗಳು ಕೂಡ ಹಲವರಿಗೆ ಬೆಳಕಾಗಲಿ ಅನ್ನೋ ಆಶಯ ಅಭಿಮಾನಿಗಳದ್ದಾಗಿದೆ. ಪುನೀತ್ ರಾಜ್ಕುಮಾರ್ ನಿಧನರಾದ್ರ, ಅಕಾಲಿಕ ನಿಧನ ಆದ ನಂತರ ಹೆಚ್ಚು ಯುವಕರು ಕಣ್ಣನ್ನು ದಾನ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಮತ್ತೆ ಬ್ಲಡ್ ಕ್ಯಾಂಪ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಯುವಕರೆಲ್ಲ ಅದನ್ನೇ ಒಂದು ಆದರ್ಶವಾಗಿ ತೆಗೆದುಕೊಂಡು ಕೋಲಾರದಲ್ಲಿ ಮೊನ್ನೆ ಅವರ ಪುಣ್ಯತಿಥಿ ದಿವಸ 80 ಹೆಚ್ಚು ಜನ ಯುವಕರು ನೇತ್ರದಾನದ ಒಂದು ನೋಂದಣಿಯನ್ನು ಮಾಡಿಸಿದ್ದಾರೆ. ಮತ್ತು ಪುನೀತ್ ರಾಜ್ಕುಮಾರ್ ಅನೇಕ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದನ್ನೆಲ್ಲ ಯುವಕರು ಇವಾಗ ಅದನ್ನು ಜೋಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ಅದಕ್ಕೆ ಮತ್ತೆ ಅವರ ಪ್ರೇರಣೆ ಆಗ್ತಾರೆ. ದೃಷ್ಟಿದೋಷ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಹಾಗೂ ನೆಚ್ಚಿನ ನಟನ ಹಾದಿಯಲ್ಲೇ ನೂರಾರು ಯುವಕರು ಅಂದರೆ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 70 ಜನ ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದ್ರೆ ಅಪ್ಪು ನಿಧನದ ನಂತರ ಅಂದರೆ ಕಳೆದ 12 ದಿನದಲ್ಲಿ 62 ಹೆಚ್ಚು ಜನ ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ. ಅಲ್ಲದೆ ನೂರಾರು ಜನ ಯೂನಿಟ್ ರಕ್ತದಾನ ಮಾಡಿ ನೆಚ್ಚಿನ ನಟನನ್ನ ಆದರ್ಶವಾಗಿ ಪಡೆದಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ಬಳಿ ಪುನೀತ್ ಅವರ ಪುಣ್ಯತಿಥಿಯಂದು ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಸುಮಾರು 60 ಯೂನಿಟ್ ರಕ್ತದಾನ ಕಲೆಕ್ಟ್ ಆಯಿತು. ಸುಮಾರು 62 ಜನ ನೇತ್ರದಾನಿಗಳು ತಮ್ಮ ನೇತ್ರದಾನ ಮಾಡೋದಾಗಿ ನೋಂದಾಯಿಸಿಕೊಂಡಿದ್ದಾರೆ. ಇದಕ್ಕೆ ಮುಂಚೆ ನಮ್ಮಲ್ಲಿ ಸುಮಾರು 70 ಜನ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಒಂದು 70 ಜನ ನೇತ್ರದಾನಕ್ಕೆ ನೋಂದಾಯಿಸ್ಕೊಂಡಿರ್ತಾರೆ. ಇದನ್ನು ನೋಂದಾಯಿಸ್ಕೊಳ್ಳಲು ಕರ್ನಾಟಕ ಸರ್ಕಾರ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಸಹ ಒದಗಿಸಿದೆ. ಜೀವನ ಸಾರ್ಥಕತೆ ಅಂತ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಈ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ನೇತ್ರನ ದಾನ ಮಾಡೋದಾದರೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಪುನೀತ್ರಿಂದ ಸ್ಫೂರ್ತಿ ಪಡೆದ ನೂರಾರು ಯುವಕರು ನೇತ್ರದಾನ, ರಕ್ತದಾನ ಮಾಡ್ತಾ ಇರೋದು ನಿಜಕ್ಕೂ ಗ್ರೇಟ್. ನೆಚ್ಚಿನ ನಟನಿಗೆ ಸಲ್ತಾ ಇರೋ ಗೌರವ ಅಭಿಮಾನ ಅಂದ್ರೆ ಇದೇ ಅಲ್ವೇ? ಕ್ಯಾಮ್ರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.